ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿಮ್ಮ ಮೊಬೈಲ್ ಮೆಮ್ರಿ ಫುಲ್ ಆದಾಗ ನೀವು ಎಷ್ಟೇ ಡಿಲೀಟ್ ಮಾಡಿದರೂ ಕೂಡ ಮೆಮ್ರಿ ಬೇಗ ಎಂಟಿ ಆಗಲ್ಲ ಇದಕ್ಕೆ ಯಾವ ರೀತಿ ಒಂದು ಸೆಟ್ಟಿಂಗಲ್ಲಿ ಯಾವ ರೀತಿ ಬೇರೆ ಕಡೆಯಿಂದ ನೀವು ಡಿಲೀಟ್ ಮಾಡ್ಬೇಕು ಅನ್ನೋದನ್ನು ನಾನು ಇದ್ದೀನಿ ಅದಕ್ಕೆ ಮೊದಲೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನಲ್ ಸ್ಟೋರೇಜ್ ಮತ್ತು ಮೈಕ್ರೋ ಎಸ್ ಡಿ ಕಾರ್ಡ್ ಈ ರೀತಿ ಎರಡು ಮೆಮೊರಿ ಇರುತ್ತೆ ಈ ಎರಡು ಮೆಮ್ರಿಯಲ್ಲಿ ನೀವು ನೀವು ನೋಡ್ಬೋದು ಈ ರೀತಿ ಫುಲ್ ಆಗಿದೆ ಅಂತ ಗೊತ್ತಾದಾಗ ನೀವು ವಾಟ್ಸಪ್ಪಲ್ಲಿ ಹೋಗಿ ಡಿಲೀಟ್ ಮಾಡ್ತೀರಾ ಮತ್ತು ಅದೇ ರೀತಿ ಬೇರೆ ಏನಾದರೂ ಡೌನ್ಲೋಡ್ ಮಾಡಿದಾಗ ಎಲ್ಲ ಡಿಲೀಟ್ ಮಾಡ್ತೀರಾ ಬಟ್ ಆದರೂ ಕೂಡ ನಿಮ್ಮ ಮೆಮ್ರಿ ಖಾಲಿ ಆಗೋಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ರೀಸೈಕ್ಲಿಂಗ್ ಬಿನ್ ಅಂತಿದೆ ರೀಸೈಕ್ಲಿಂಗ್ ಬಿನ್ನಲ್ಲಿ ಹೋಗಿ ರೀಸೈಕ್ಲಿಂಗ್ ಬಿನ್ ಓಪನ್ ಮಾಡಿದಾಗ ನೀವು ನೋಡ್ಬೋದು ನೀವು ಎಷ್ಟೇ ಡಿಲೀಟ್ ಮಾಡಿದರೂ ಕೂಡ ಈ ರೀತಿ ನೀವು ಡಿಲೀಟ್ ಮಾಡಿದಂಥ ಇಮೇಜಸ್ ಕೂಡ ಇಲ್ಲಿ ಬಂದು ಕೂತಿರುತ್ತೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಈ ರೀತಿ ಸಿಂಗಲ್ ಸಿಂಗಲ್ ಸೆಲೆಕ್ಟ್ ಮಾಡಿ ಯಾವುದು ಬೇಡ ಅದನ್ನು ಡೈರೆಕ್ಟಾಗಿ ಡಿಲೀಟ್ ಮಾಡಿ ಈ ರೀತಿ ನೀವು ಡಿಲೀಟ್ ಮಾಡಿದಾಗ ನೀವು ಎಷ್ಟು ಮೊಬೈಲ್ ಯೂಸ್ ಮಾಡಿರ್ತೀರ ಎಷ್ಟೊಂದು ಇಮೇಜಸ್ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ಬಂದಿರುತ್ತೋ ಎಷ್ಟೊಂದು ಡೌನ್ಲೋಡ್ ಆಗಿರುತ್ತೋ ಅದೆಲ್ಲ ಕೂಡ ನಿಮಗೆ ಈ ರೀತಿ ರೀಸೈಕ್ಲಿಂಗ್ ಬಿನ್ನಲ್ಲಿ ಡಿಲೀಟ್ ಮಾಡಿದರೂ ಕೂಡ ಹೋಗಿ ಸೇವ್ ಆಗಿರುತ್ತೆ ಇದನ್ನು ಕೂಡ ನೀವು ಒಂದೊಂದಾಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನೊಂದು ಇನ್ನೊಂದು ಹತ್ರ ಸೇವ್ ಆಗಿರುತ್ತೆ ಅದೇನಪ್ಪ ಅಂದರೆ ಬ್ಯಾಕ್ ಬನ್ನಿ ಇದರಲ್ಲಿ ಮೇಲುಗಡೆ ಸರ್ಚ್ ಆಪ್ಷನ್ ಇದೆ ಸರ್ಚ್ ಆಪ್ಷನ್ನಲ್ಲಿ ಟಿ ಆರ್ ಎಸ್ ಎಚ್ ಅಂತ ಟೈಪ್ ಮಾಡಿ ಈ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲೂ ಕೂಡ ಹಲವಾರು ಫೈಲ್ಸ್ಗಳು ಬಂದು ಸೇವ್ ಆಗಿರುತ್ತದೆ ಇದು ಸೇವ್ ಆದಾಗ ಏನಾಗುತ್ತೆ ನಿಮಗೆ ನೀವು ಡೈರೆಕ್ಟಾಗಿ ಆ ಗ್ಯಾಲರಿಲಿ ಏನೇ ಡಿಲೀಟ್ ಮಾಡಿದರೂ ಕೂಡ ನಿಮಗೆ ಇಲ್ಲಿರುವಂಥ ಫೈಲ್ ಡಿಲೀಟ್ ಆಗೋಲ್ಲ ಇದು ಡಿಲೀಟ್ ಆಗದೇ ಇದ್ದಾಗ ನಿಮ್ಮ ಫೋನ್ ಫುಲ್ ಫುಲ್ಲಾಗೇ ಇರುತ್ತದೆ ಇದು ಎಮ್ ಟಿ ಆಗೋಕ್ಕೆ ಬಿಡೋಲ್ಲ ಈ ಮೆಮೊರಿಲ್ಲೂ ಕೂಡ ನೀವು ಎಲ್ಲ ಸೆಲೆಕ್ಟ್ ಮಾಡಿ ಈ ರೀತಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದಾಗ ಮೆಮ್ರಿ ಖಾಲಿಯಾಗಿ ನಿಮ್ಮ ಮೆಮ್ರಿಯಲ್ಲಿ ಸ್ಪೇಸ್ ಮತ್ತೆ ಸಿಗುತ್ತೆ ಅದೇ ರೀತಿ ನಿಮಗೆ ಇನ್ನೊಂದು ಏನಂದರೆ ಸ್ಟೋರೇಜ್ ಅನಲೈಸಸ್ ಅಂತಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಡಿಸ್ಪ್ಲೇ ಬರುತ್ತೆ ಈ ಡಿಸ್ಪ್ಲೇಲಿ ನೀವು ನೋಡ್ಬೋದು ಇಮೇಜಸ್ ಎಷ್ಟಿದೆ ಮ್ಯೂಸಿಕ್ ಎಷ್ಟಿದೆ ವಿಡಿಯೋಸ್ ಎಷ್ಟಿದೆ ಆ್ಯಪ್ಸ್ ಎಷ್ಟಿದೆ ಮತ್ತು ಡಾಕ್ಯುಮೆಂಟ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ಮತ್ತು ಅದರ್ಸ್ ಅಂತ ಕೂಡ ಇದೆ ಒಂದು ಫೋನ್ ಇದೆ ಅದೇ ರೀತಿ ನಿಮಗೆ ಎಸ್ ಡಿ ಕಾರ್ಡಲ್ಲಿ ಕೂಡ ಇದೆ ನೀವೇನು ಮಾಡ್ಬೋದು ಅಂದರೆ ಇದರಲ್ಲಿ ಅದರ್ಸನ್ನು ಅದರ್ಸ್ ನೋಡಿ ನೀವು ಅದರ್ಸಲ್ಲಿ ನನಗೆ ನಿಯರೆಸ್ಟ್ ಟೆನ್ ಜಿ ಬಿ ವರ್ಗೂ ಇದೆ ಇದನ್ನು ನೀವು ಅದರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಕೂಡ ಟಿ ಆರ್ ಎ ಎಸ್ ಎಚ್ ಅಂತಿದೆ ಈ ಫೈಲಲ್ಲಿ ಹೋಗಿ ಕೂಡ ನೀವು ಹೋದರೆ ನೋಡಿ ಸ್ಟೋರೇಜ್ ಅಂತ ಇದೆ ಸ್ಟೋರೇಜಲ್ಲಿ ಫೋರ್ ಜಿ ಬಿ ವರ್ಗೂ ನನಗೆ ಸ್ಟೋರ್ ಆಗಿದೆ ಇದು ಕೂಡ ನಿಮಗೆ ಯೂಸ್ ಆಗೋಲ್ಲ ಇದು ಬೇಡವಾಗಿರೋವಂಥದ್ದು ಕೂಡ ಇದರಲ್ಲಿ ಸೇವ್ ಆಗಿರ್ತದೆ ಇದನ್ನು ಕೂಡ ನೀವು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಒಳಗಡೆ ನೀವು ಯೂಸ್ ಮಾಡಿರೋಂಥ ಎಲ್ಲ ಫೈಲ್ಸ್ ಇರುತ್ತೆ ಇದನ್ನು ಕೂಡ ಸಿಂಗಲ್ ಸಿಂಗಲ್ ಆಗಿ ನೀವು ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡಿ ಈ ರೀತಿ ನೀವು ಡಿಲೀಟ್ ಮಾಡಿದಾಗ ನಿಮ್ಮ ಮೆಮೊರಿ ಇನ್ನೂ ಕೂಡ ಸ್ಪೇಸ್ ಕೂಡ ಉಳಿಯುತ್ತೆ ಬಟ್ ಇಷ್ಟೇ ನೀವು ಡಿಲೀಟ್ ಮಾಡಿದರೆ ಸಾಕಾಗಲ್ಲ ಇನ್ನೂ ಕೂಡ ಸ್ಪೇಸ್ ಬೇಕಂದ್ರೆ ಇನ್ನೂ ಒಂದು ಹತ್ರ ಸೇವ್ ಆಗಿರುತ್ತೆ ಅದನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು ಏನಂದರೆ ಈ ಅನಾಲಿಸ್ಸಿಂದ ಕೆಳಗಡೆ ಹೋಗಿ ಕೆಳಗಡೆ ಹೋದಾಗ ನಿಮಗೆ ಡೂಪ್ಲಿಕೇಟ್ ಫೈಲ್ಸ್ ಅಂತ ಇರುತ್ತೆ ಈ ಡೂಪ್ಲಿಕೇಟ್ ಫೈಲ್ಸಲ್ಲಿ ನೋಡಿ ನೀವು ಟೋಟಲ್ ನನ್ನ ಸ್ಪೇಸ್ ಎಷ್ಟಿದೆ ಫೋರ್ ಪಾಯಿಂಟ್ ಫೈವ್ ಫೈವ್ ನೈನ್ ಜಿ ಬಿ ಇದೆ ಇದನ್ನು ನೀವು ಇದನ್ನು ಕೂಡ ನೀವು ಖಾಲಿ ಮಾಡ್ಬೋದು ಇದನ್ನು ಹೆಂಗಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಒಳಗಡೆ ಹೋದಾಗ ನಿಮಗೆ ನೋಡಿ ಈ ರೀತಿ ಡಬಲ್ ಡಬಲ್ ಫೋಲ್ಡ್ರ್ ಫೈಲ್ಸ್ ಕ್ರಿಯೇಟ್ ಆಗಿರುತ್ತೆ ಈ ಫೈಲ್ಸ್ ಕೂಡ ನೀವು ನಿಮ್ಗೆ ಒಂದು ಈಗ ನೋಡಿ ಇದರಲ್ಲಿ ನನ್ನ ಈ ಒಂದು ಸಾಂಗ್ ಜಾಕಿ ಫಿಲ್ಮ್ ಸಾಂಗ್ ಏನಾಗಿದೆ ಅಂದರೆ ಎರಡು ಹತ್ರ ಸೆಲೆಕ್ಟ್ ಎರಡು ಹತ್ರ ಸ್ಟೋರ್ ಆಗಿದೆ ನೀವು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅದೇ ರೀತಿ ನನ್ನ ಹತ್ರ ಸುಮಾರು ಫೈಲ್ಸ್ ಸೆಲೆಕ್ಟ್ ಆಗಿದೆ ಸೇವ್ ಆಗಿದೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕೂಡ ಮಾಡಿ ಈ ರೀತಿ ಡಿಲೀಟ್ ಮಾಡಿದಾಗ ನಿಮಗೇನಾಗುತ್ತೆ ಇಲ್ಲಿ ಕೂಡ ಸ್ಪೇಸ್ ಜಾಸ್ತಿ ಉಳಿಯುತ್ತೆ ಈಗ ನೀವು ನೋಡಿ ಈಗ ನೀವು ನೋಡ್ಬೋದು ನನ್ನ ಮೆಮ್ರಿ ಅಂದರೆ ಇಂಟರ್ನಲ್ ಸ್ಟೋರೇಜಲ್ಲಿ ನಾನು ಸ್ವಲ್ಪ ಜಾಸ್ತಿ ಡಿಲೀಟ್ ಮಾಡಿದ್ರಿಂದ ನನಗೆ ಜಾಸ್ತಿ ಮೆಮ್ರಿ ಫ್ರೀ ಇದೆ ಅಂತ ತೋರಿಸ್ತಾಯಿದೆ ಅಂದರೆ ನೈನ್ ಜಿ ಬಿವರೆಗೂ ನನಗೆ ಫ್ರೀ ಇದೆ ಅಂತ ತೋರಿಸ್ತಾ ಇದೆ ಈ ರೀತಿ ನಿಮ್ಮ ಮೊಬೈಲಲ್ಲಿ ಕೂಡ ತುಂಬ ಸೇವ್ ಆಗಿರ್ತದೆ ನೀವು ಎಷ್ಟೋ ದಿನದಿಂದ ಮೊಬೈಲ್ ಯೂಸ್ ಮಾಡಿರ್ತೀರಾ ಬಟ್ ಈ ರೀತಿ ಇನ್ಸೈಡಲ್ಲಿ ಸೇವ್ ಆದಂಥ ಮೆಮ್ರೀನ ನೀವು ಡಿಲೀಟ್ ಮಾಡಿರೋದಿಲ್ಲ ಆದ್ದರಿಂದ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡಿಕೊಂಡ್ರೆ ನಿಮ್ಮ ಮೆಮೊರಿ ಸೇವ್ ಆಗುತ್ತದೆ ಮತ್ತು ಮೊಬೈಲ್ ಹ್ಯಾಂಗ್ ಆಗೋದು ಮತ್ತು ಮೊಬೈಲ್ ಸ್ಲೋ ಆಗೋದು ಕೂಡ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನನ್ನ ಚೀಡಿಯೋಸ್ನ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ